ಪ್ರಿಯ ವೀಕ್ಷಕರಿಗೆ ಪ್ರಣಾಮಗಳು. ಇಂದಿನ ವಿಷಯ ಆಷಾಢ ಮಾಸ ಮತ್ತು ಶೂನ್ಯ ಮಾಸಗಳು ಕೆಟ್ಟದ್ದೇ ಎಂಬುದು. ಆಷಾಢ ಮಾಸ ಮತ್ತು ಶೂನ್ಯ ಮಾಸ ಎಂದು ಹೆಸರು ಕೇಳಿದೊಡನೆ ಎಲ್ಲರ ಮನಸ್ಸಿಗೂ ಬರುವಂಥ ಭಾವನೆ ಅದು ಕೆಟ್ಟದ್ದು. ಈ ಮಾಸಗಳಲ್ಲಿ ಯಾವುದೇ ವಿವಾಹಾದಿ ಶುಭ ಕಾರ್ಯಗಳು ಮಾಡಿದ್ರೂ ಅದರ ಫಲ ಸಿಗಲ್ಲ, ಅದು ಕೆಟ್ಟದ್ದು ಅನ್ನೋ ಭಾವನೆ ಎಲ್ಲರ ಮನಸ್ಸಲ್ಲೂ ಮೂಡುತ್ತೆ. ಆದರೆ ಈ ಎರಡೂ ಮಾಸಗಳು ಏನಕ್ಕೋಸ್ಕರ ಕೆಟ್ಟದ್ದು ಅಂತ ಯಾರೂ ಯೋಚನೆ ಮಾಡಲ್ಲ. ಹಿಂದಿನ ಕಾಲದಲ್ಲಿ ಬಹುತೇಕ ಜನ ಕೃಷಿ ಅವಲಂಬಿತರಾಗಿದ್ದರು. ಹಾಗಾಗಿ ಆಷಾಢ ಮಾಸದಲ್ಲಿ ಬಿತ್ತನೆ ಕಾಲ ಆಗಿರೋದ್ರಿಂದ ಎಲ್ಲ ಜನ ಬಿತ್ತನೆಯಲ್ಲಿ ಒಳಗೊಂಡಿರ್ತಾ ಇದ್ರು. ಆಗ ತಾನೇ ಮುಂಗಾರು ಮಳೆ ಬಿದ್ದಿದ್ದರಿಂದ ಕೃಷಿಯಲ್ಲಿ ಬಿತ್ತನೆ ಮಾಡೋದಕ್ಕೆ ಅವಕಾಶ ಸಿಗ್ತಿತ್ತು. ಅದು ಬಿಟ್ಟರೆ ಬೇರೆ ಸಮಯ ಸಿಗ್ತಿರಲಿಲ್ಲ. ಹಾಗಾಗಿ ಬಿತ್ತನೆ ಆಗಲೇ ಮಾಡಬೇಕಾಗಿತ್ತು. ಒಂದು ವೇಳೆ ಕೆಲ ದಿನಗಳು ತಡ ಮಾಡಿದ್ರೆ ಮತ್ತೆ ಬಿತ್ತನೆ ಮಾಡಿ ಕೂಡ ಫಲ ಸಿಗ್ತಾ ಇರಲಿಲ್ಲ. ಆ ಕಾಲದಲ್ಲಿ ಪುರೋಹಿತರನ್ನು ಒಳಗೊಂಡು ಎಲ್ಲರೂ ಬಿತ್ತನೆಯಲ್ಲಿ ತೊಡಗಿರೋದ್ರಿಂದ ಒಂದು ತಿಂಗಳ ಕಾಲ ಆಷಾಢ ಮಾಸನ್ನು ಸ್ವಯಂ ಘೋಷಿತ ರಜೆಯನ್ನಾಗಿ ಮಾಡಿಕೊಂಡ್ರು. ಆ ಒಂದು ತಿಂಗಳು ಬಿತ್ತನೆಯಲ್ಲಿ ತೊಡಗಿರೋದ್ರಿಂದ ಯಾವುದೇ ವಿವಾಹಾದಿ ಶುಭ ಕಾರ್ಯಗಳು ಮಾಡೋದು ಬೇಡ, ಆ ಸಮಯದಲ್ಲಿ ಯಾರೂ ಬಿಡುವಾಗಿರಲ್ಲ ಅಂತ ಹೇಳಿ ನಿರ್ಧರಿಸ್ಕೊಂಡ್ರು. ಹಾಗೆ ಬಂದು ಬಂದು ಮುಂದೊಂದು ಕಾಲ ಅದರ ಅರ್ಥ ತಿಳಿದೆ ಅದು ಕೆಟ್ಟದ್ದು ಅಂತ ಅದರ ಮೇಲೆ ಹೆಸರು ಬರೆದ್ರು. ಈ ರೀತಿ ಆಷಾಢ ಮಾಸ ಕೆಟ್ಟದ್ದಾಯಿತು. ಇನ್ನು ಮಾರ್ಗಶಿರ ಅಥವಾ ಧನುರ್ಮಾಸ ಮತ್ತೊಂದು ಹೆಸರಲ್ಲಿ ಶೂನ್ಯ ಮಾಸ ಅಂತ ಕೂಡ ಕರೀತಾರೆ. ಈ ಶೂನ್ಯ ಮಾಸ ಬೆಳೆ ಕಟಾವು ಮಾಡುವಂಥ ಸಮಯ. ಆಷಾಢ ಮಾಸದಲ್ಲಿ ಬಿತ್ತಿರುವಂಥ ಬೆಳೆ ಫಲವತ್ತಾಗಿ ಬೆಳೆದು ಕಟಾವು ಮಾಡೋದಕ್ಕೆ ಸಿದ್ಧವಾಗಿ ನಿಂತಿರುತ್ತೆ. ಅದನ್ನು ಈ ಧನುರ್ಮಾಸ ಅಥವಾ ಶೂನ್ಯ ಮಾಸ ಅಂತ ಏನು ಕರಿತೀವಿ, ಆ ಮಾಸದಲ್ಲಿ ಹಿಂದಿನ ಕಾಲದಲ್ಲಿ ಕಟಾವು ಮಾಡೋರು. ಹೀಗಾಗಿ ಜನರೆಲ್ಲ ಬೆಳೆದಿರೋ ಬೆಳೆಯನ್ನು ಕಟಾವು ಮಾಡಿ ಕೂಡಿಟ್ಕೊಳ್ಳೋದ್ರಲ್ಲಿ ತೊಡಗಿರ್ತಿದ್ರು. ಕಟಾವು ಮಾಡಬೇಕಾದ್ದರಿಂದ ಈ ಧನುರ್ಮಾಸ ಅಥವಾ ಮಾರ್ಗಶಿರ ಮಾಸವನ್ನು ಸ್ವಯಂ ಘೋಷಿತ ರಜೆಯನ್ನಾಗಿ ಮಾಡಿಕೊಂಡ್ರು. ಹೀಗೆ ಈ ಮಾರ್ಗಶಿರ ಮಾಸವು ಕೆಟ್ಟದ್ದಾಯಿತು. ಇನ್ನೊಂದು ವಿಶೇಷ ಸಂಗತಿ ಅಂದರೆ ಪುರಿ ಜಗನ್ನಾಥನ ರಥಯಾತ್ರೆ ಹಾಗೂ ನವಕಳೆಯವರ ಉತ್ಸವ ನಡೆಯೋದು ಈ ಆಷಾಢ ಮಾಸದಲ್ಲೇ. ಮತ್ತು ತಮಿಳುನಾಡಲ್ಲಿ ಧನುರ್ಮಾಸವನ್ನು ಆಡಿ ಮಾಸ ಎಂದು ಸಂಭ್ರಮದಿಂದ ಆಚರಿಸ್ತಾರೆ. ಯಾಕೆಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ ಮಾಸಾನಾಂ ಮಾರ್ಗಶೀರ್ಷೋಹಂ ಎಂದು. ಹಾಗಾದ್ಮೇಲೆ ಈ ಎರಡೂ ಮಾಸಗಳು ಹೇಗೆ ಕೆಟ್ಟದ್ದಾಗಲು ಸಾಧ್ಯ? ಇದೇ ರೀತಿ ಇನ್ನೂ ಅನೇಕ ಆಚರಣೆಗಳ ಮಹತ್ವವನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ. ಜೈ ಶ್ರೀರಾಮ್.